ಎಲ್ಲರಿಗೂ ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಇವತ್ತು ನಮ್ಮ ಸಂತೆಯಲ್ಲಿ ಏನೇನು ನಡೀತು ನೋಡಲು ಬನ್ನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವಮೊಗ್ಗದಲ್ಲಿ ಮಹಿಳಾ ದಸರಕ್ಕೆ ಚಾಲನೆ ನೀಡಲಾಯಿತು. ಈ ಪ್ರಯುಕ್ತ ಮಹಿಳೆಯರಿಗಾಗಿ ವಿವಿಧ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿತ್ತು. ಶಿವಮೊಗ್ಗದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಪ್ರತಿ ವರ್ಷವಿಡೀ ನಾವು ಮಹಿಳೆಯರೆಲ್ಲ ಕೆಲಸ ಮಾಡಿ ಅವರವ್ರ ಜಂಜಾಟದಲ್ಲಿ ಇರ್ತಾರೆ. ಆದ್ರೆ ದಸರಾ ಬಂತು ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್. ಯಾಕೆ ಅಂತಂದ್ರೆ ಮಹಿಳೆಯರಿಗೆ ಎಷ್ಟು ಖುಷಿ ಸಂತೋಷ ಆಗ್ತದೆ ನೋಡಿ, ಎಷ್ಟು ಜನ ಮಹಿಳೆಯರು ಹೊರಗೆ ಬಂದಿದ್ದಾರೆ ನೋಡ್ಲಿಕ್ಕೆ, ಒಂದು ಸಂತೋಷ ಆಗ್ತದೆ ಅವ್ರಿಗೆ, ಒಂದು ಎಂಟರ್ಟೈನ್ಮೆಂಟ್. ಎಲ್ಲ ಏಜ್ನವರು 60 ಅವರು ಸಮೇತ ಬಂದಿದ್ದಾರೆ. Thank you.
2019 ಮಹಿಳಾ ದಸರಾ ಉತ್ಸವದಲ್ಲಿ ನೀವು ಏನೇನು ಪ್ರೋಗ್ರಾಮ್ ಹಾಕೊಂಡಿದ್ದೀರಾ? ಮೇಡಮ್, ಪ್ರತಿ ವರ್ಷ ನಾವು ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದೆ ಬಂದಿದ್ದೇವೆ. ಅದೇ ರೀತಿ ಈ ವರ್ಷವೂ ಕೂಡ ಮಹಿಳಾ ದಸರಾ ತುಂಬ ವಿಭಿನ್ನವಾಗಿರಬೇಕು ಅಂತ ಯೋಚನೆ ಮಾಡಿ ನಾವು ಆಯೋಜನೆ ಮಾಡಿದ್ದೇವೆ. ಇವತ್ತು ಕ್ರೀಡೋತ್ಸವ ನಡೀತಾ ಇದೆ, ಅನೇಕ ಕ್ರೀಡೆಗಳನ್ನು ಮಹಿಳೆಯರಿಗೆ ಆಯೋಜನೆ ಮಾಡಿದ್ದೇವೆ. ಇದು ತಂಡಗಳಲ್ಲಿ ಆಡ್ತಕ್ಕಂಥ, ಇನ್ನು ಗ್ರೂಪ್ಸ್ ಅಲ್ಲಿ ಆಡ್ತಕ್ಕಂಥದ್ದು ಮತ್ತೆ ಇಂಡಿವಿಜುವಲ್ ಆಗಿ ಆಡ್ತಕ್ಕಂಥ ಗೇಮ್ಸ್ಗಳು ಕೂಡ ಇದೆ. ಆ ತಂಡಗಳಲ್ಲಿ ಥ್ರೋಬಾಲ್ ನಡೀತಾ ಇದೆ. ಹಿಂದಿನ ಸಂಸ್ಕಾರ ಏನಿತ್ತು, ನಾವು ಆಡಿದಂತಹ ಆಟಗಳೇನಿತ್ತು ಅದು ಮುಂದಿನ ಪೀಳಿಗೆಗೂ ಉಳಿಲಿ ಅನ್ನೋ ಉದ್ದೇಶದಿಂದ ಚೌಕಾಬಾರ ಮತ್ತೆ ಅಡಗುಳಿ ಮನೆ ಮತ್ತೆ ಪಗಡೆ ಆಟ ಈ ರೀತಿ ಎಲ್ಲವನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ಇದರೊಂದಿಗೆ ಅಕ್ಕಿ ಹಸೆ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಆಟವನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ, ಸ್ಪಂದನೆ ಚೆನ್ನಾಗಿದೆ. ಶಿವಮೊಗ್ಗದ ಎಲ್ಲ ಮಹಿಳೆಯರು ಕೂಡ ಕೈಜೋಡಿಸಿದ್ದಾರೆ, ಅತ್ಯಂತ ವಿಜೃಂಭಣೆಯಿಂದ ತಮ್ಮ ಎಲ್ಲ ಜಂಜಾಟಗಳನ್ನು ಮರೆತು ಇದನ್ನ ಅವರೆಲ್ಲವನ್ನು ಕೂಡ ಅವರ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇದು ಮಹಾನಗರ ಪಾಲಿಕೆಯ ಉದ್ದೇಶ, ಮಹಿಳಾ ದಸರ ಉದ್ದೇಶವೂ ಕೂಡ ಇದೇ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಒಟ್ಟಾಗಿ ನಾವು ಇವತ್ತು ಸಂತೋಷವನ್ನು ಅನುಭವಿಸ್ತಾ ಇದ್ದೇವೆ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.